ನಮ್ಮೂರು ಟಿವಿ, ಇದು ಗ್ರಾಮೀಣ ಜನತೆಯ ಧ್ವನಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಭಕ್ತರಹಳ್ಳಿ ಗ್ರಾಮದ ಶ್ರೀನಿವಾಸ್ ಎಂಬ ವ್ಯಕ್ತಿ ಮೇಲೂರು ಮತ್ತು ಭಕ್ತರಹಳ್ಳಿ ಮಧ್ಯೆಯ ರಾಜಕಾಲುವೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಭಕ್ತರಹಳ್ಳಿ ಗ್ರಾಮದ ಶ್ರೀನಿವಾಸ್ ಭಾನುವಾರ ಸಂಜೆ ಮನೆಗೆ ಬಾರದ ಕಾರಣ ಕುಟುಂಬಸ್ಥರು ಗ್ರಾಮಾಂತರ ಠಾಣೆಯಲ್ಲಿ ಕಾಣೆಯಾಗಿರುವ ಬಗ್ಗೆ ದೂರು ನೀಡಿರುತ್ತಾರೆ. ಆದರೆ ಇಂದು ಮಧ್ಯಾಹ್ನದ ಮಳೆ ಜೋರಾಗಿ ಬಿದ್ದ ಕಾರಣ ಕಾಲುವೆಯಲ್ಲಿ ಹರಿಯುತ್ತಿದ್ದ ನೀರಿನಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮುಂದುವರೆಸಲಾಗಿದೆ. ಏ ದೋಟಿ ಸ್ವಲ್ಪ ಹಗ್ಗನ್ ತಳ್ಳಿಟ್ಕೊಡ್ರ ಮುಂದಕ್ಕೆ. ಅಲ್ಲ ಮನೆ ಇಲ್ಲ ಬರ್ತದೆ ಬರ್ತದೆ ಬಿಡಿ ಬರ್ತದೆ ಬಿಡಿ. ಏ ಇದೈತಿ ನೀರಪ್ಪ ತಲೆ ಕಟ್ಟ. ಸ್ವಲ್ಪ ಆ ಕಡೆ ತಳ್ಳು. ಲೈಟ್ ಆಗಿ ತಳ್ಳು. ಪಾವಗಡ ತಾಲೂಕಿನ ಅರಸೀಕೆರೆ ಪಂಚಾಯಿತಿ ವ್ಯಾಪ್ತಿಯ ತುಮಕುಂಟೆ ಗ್ರಾಮದ ಕೆರೆ ಕೋಡಿ ಹರಿದು ಗ್ರಾಮದ ಬಹುತೇಕ ಮನೆಗಳು ಸಂಪೂರ್ಣವಾಗಿ ನೀರಿನಿಂದ ಜಲಾವೃತಗೊಂಡಿದೆ. ಮಳೆ ನೀರು ನುಗ್ಗಿದ ತಾಲೂಕಿನ ತುಮಕುಂಟೆ ಗ್ರಾಮಕ್ಕೆ ಶಾಸಕ ವೆಂಕಟರಮಣಯ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಭಾಗದ ರೈತರು ಬೆಳೆದ ಬಹಳಷ್ಟು ಬೆಳೆ ಮಳೆ ನೀರಿಗೆ ಕೊಚ್ಚಿ ಹೋಗಿರುವ ಬಗ್ಗೆ ನೇರವಾಗಿ ರೈತರ ಬಳಿ ಮಾಹಿತಿ ಪಡೆದು ತಕ್ಷಣವೇ ರೈತರಿಗೆ ನಷ್ಟ ಪರಿಹಾರ ಮತ್ತು ಮನೆಯಲ್ಲಿ ಇದ್ದ ವಸ್ತುಗಳ ಮಳೆಯಿಂದ ಹಾನಿಗೊಳಗಾದ ವಿಚಾರವಾಗಿ ಪಟ್ಟಿ ಮಾಡಿ ಅವರಿಗೆ ಅನುಕೂಲ ಕಲ್ಪಿಸಬೇಕು ಎಂಬುದಾಗಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅಕ್ಕಿ ರಾಗಿ ಬೆಳೆ ಅದೆಲ್ಲ ವೇಸ್ಟ್ ಆಗಿದೆ. ಅದಕ್ಕೆಲ್ಲ ಸ್ವಲ್ಪ ಪರಿಹಾರ ಎಲ್ಲ ಬರ್ಕೊಳ್ಳಿ. ಮನೆ ಮನೆ ಎಲ್ಲ ಬರ್ಕೊಳ್ಳಿ. ರೇಷನ್ ಆ ಕುಟುಂಬ ಅಂತ ಹೆಸರು ಬರ್ಕೊಂಡು ಅವ್ರ ಕೆಳಗೆ ಏನೇನು ಅಂತ ಗೊತ್ತಾಗುತ್ತೆ. ಮತ್ತೆ ಬರ್ಕೊಳ್ಳಿ. ಪೈಪ್ಗಳು ಹಾಕಿದ್ದಾರೆ ಜಾಸ್ತಿ ನೀರಾಗಿ ಪೈಪ್ ಇಡೀದಲ್ಲೇ ಓವರ್ ಫುಲ್ ಆಗಿ ಬರ್ತಾ ಇದೆ. ಅದಕ್ಕೆ ಮತ್ತೆ ಹೈ ಲೆವೆಲ್ ಬ್ರಿಡ್ಜ್ ಮಾಡೋಕ್ಕೆ ಆಗೋದಿಲ್ಲ. ಒಂದೇ ಲೆವೆಲ್ ಇರೋದ್ರಿಂದ ಕೆರೆ ಕೋಡಿ ನೀರು ಬಂದು ಮನೆಗಳಲ್ಲಿ ನೀರು ಹೋಗಿರೋದು 19 ಕಂಡು 14 ಹೆಣ್ಣು ಟೋಟಲ್ 33 ಜನ ನೀರು 12 ಮೂರಲ್ಲಿ 33 ಇಷ್ಟು ಜನಕ್ಕೂ ಮನೆಗಳಲ್ಲಿ ನೀರಿದೆ. ಅವರು ನೀರೋಕ್ಕೆ ಅವಕಾಶ ಇಲ್ಲ. ಅದರಿಂದ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಸ್ಕೂಲ್ ಬಿಲ್ಡಿಂಗ್ನಲ್ಲಿ ಅಂಗನವಾಡಿ ಬಿಲ್ಡಿಂಗ್ನಲ್ಲಿ ವ್ಯವಸ್ಥೆ ಮಾಡಿದೆ. ಇವರಿಗೆಲ್ಲ ಊಟದ ತಿಂಡಿ ವ್ಯವಸ್ಥೆ ಕೂಡ ಆ ಮನೆ ಕ್ಲಿಯರ್ ಆಗುವಂತ. ಹಲವು ದಶಕಗಳಿಂದಲೂ ಉತ್ತಮವಾದ ಮಳೆ ಸಿಂಚನವನ್ನೇ ಕಾಣದ ಬರದ ನಾಡು ಪಾವಗಡದ ನೆಲದಲ್ಲಿ ಗಂಗಾ ಮಾತೆ ಬೋರ್ಗೈಯುತ್ತಿದೆ. ಇಡೀ ತಾಲೂಕಿನಲ್ಲಿ ಮಳೆನಾಡಿನ ವಾತಾವರಣ ಆವರಿಸಿದೆ. ಇಡೀ ರಾಜ್ಯಾದ್ಯಂತ ಮಳೆಯಾಗುತ್ತಿದ್ದರೂ ಸಹ ಪಾವಗಡದಲ್ಲಿ ಮಾತ್ರ ಹೇಳಿಕೊಳ್ಳುವಷ್ಟು ಮಳೆಯಾಗುತ್ತಿರಲಿಲ್ಲ. ಹಾಗಾಗಿ ಇಲ್ಲಿನ ಜನರು ವ್ಯವಸಾಯ ಕೈಬಿಟ್ಟು ನಗರ ಪ್ರದೇಶದತ್ತ ಮುಖ ಮಾಡುತ್ತಿದ್ದರು. ಹಳ್ಳ ಕೊಳ್ಳ ಕೆರೆಗಳು ಬರಿದಾಗಿ ಭೂಮಿ ಬೇಸಿಗೆಯಲ್ಲಿ ಬಾಯಿ ಬಿರುಯುತ್ತಿತ್ತು. ಬೇಸಿಗೆಯಲ್ಲಿ ರೈತರು ಆರ್ಥಿಕವಾಗಿ ಮುಂದುವರಿಯಲು ಹಾಲು ಉತ್ಪಾದನೆ ಬಹಳ ಮುಖ್ಯ ಎಂದು ಶಾಸಕ ಎಂವಿ ವೀರಭದ್ರಯ್ಯ ಸಲಹೆ ನೀಡಿದ್ದಾರೆ. ಮಧುಗಿರಿ ತಾಲೂಕು ಕಸಬಾ ಹೋಬಳಿ ಕಂಬದಹಳ್ಳಿ ಗ್ರಾಮದಲ್ಲಿ ಮಾನ್ಯ ಶಾಸಕರಾದ ಎಂವಿ ವೀರಭದ್ರಯ್ಯ ಮತ್ತು ತುಮುಲ್ ನಿರ್ದೇಶಕರಾದ ಕೊಂಡವಾಡಿ ಚಂದ್ರಶೇಖರ್ ಟೇಪ್ ಕತ್ತರಿಸುವ ಮೂಲಕ ಹಾಲು ಉತ್ಪಾದಕರ ನೂತನ ಸಂಘದ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಶಾಸಕರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ರೈತರು ಆರ್ಥಿಕವಾಗಿ ಮುಂದುವರಿಯಲು ಹಾಲು ಉತ್ಪಾದನೆ ಬಹಳ ಮುಖ್ಯವಾಗಿದ್ದು ಬೇಸಾಯ ಕೈಕೊಟ್ಟ ಸಂದರ್ಭದಲ್ಲಿ ಉಪಕಸಬುಗಳಿಂದ ಹಳ್ಳಿಗಳಲ್ಲಿ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಮಳೆಯನ್ನೇ ನಂಬಿಕೊಂಡು ವ್ಯವಸಾಯ ಮಾಡುವವರ ಪರಿಸ್ಥಿತಿ ಕಷ್ಟಕರವಾಗಿದೆ. ಹೈನುಗಾರಿಕೆಯು ಬಹಳ ದೊಡ್ಡ ಉದ್ಯಮವಾಗಿ ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಟ್ಟಿದೆ. ರೈತರಿಗೆ ವ್ಯವಸಾಯ ಕೈಕೊಟ್ಟಾಗ ಹಾಲು ಉತ್ಪಾದನೆಯೂ ಸಹಕಾರಿಯಾಗಿದೆ.
ಕೊಂಡವಾಡಿ ಚಂದ್ರಶೇಖರ್ ಅವರು ತುಮುಲ್ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಹಾಲು ಉತ್ಪಾದಕರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಇದನ್ನು ರೈತರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿದರು. ಸ್ವಲ್ಪ ಸಂಘವನ್ನ ಸ್ಥಾಪನೆ ಮಾಡಿಬಿಟ್ಟಿದ್ದೀರ. ಈ ಒಂದು ಸಂಘದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜಣ್ಣ ಅವರೇ, ನಿರ್ದೇಶಕರಾದಂಥ ರಂಗನಾಥ್ ಅವರೇ, ಮತ್ತು ಸಿಬ್ಬಂದಿ ವರ್ಗದವರಾದಂಥ ಕಾರ್ಯದರ್ಶಿಯಾದಂಥ ರಂಗನಾಥ್ ಅವರೇ, ಇಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಆತ್ಮೀಯ ಕೌಂದಳ್ಯ ಆತ್ಮೀಯ ಬಂಧುಗಳೇ, ಹಾಲು ಉತ್ಪಾದನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾವತ್ತೂ ಕೂಡ ಸರ್ಕಾರದ ಜೊತೆಯಲ್ಲಿದ್ದರೆ ಅನೇಕ ಸೌಲಭ್ಯಗಳು ಸಿಗ್ತವೆ. ಕುಡಿಯುವ ನೀರಿನ ಸೌಕರ್ಯಕ್ಕೆ ಆಗ್ರಹಿಸಿ ಮರಿಯಮ್ಮನಹಳ್ಳಿ ಪಟ್ಟಣವನ್ನ ಬಂದ್ ಮಾಡಲಾಗಿತ್ತು. ಎಲ್ಲಾ ಅಂಗಡಿ ಮುಂಗಟ್ಟುಗಳು ಸ್ವಯಂ ಪ್ರೇರಿತವಾಗಿ ಬಂದ್ ಆಗಿದ್ದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿ ಪಟ್ಟಣದಲ್ಲಿ ನೀರಿಗಾಗಿ ಬಂದ್ ಮಾಡಲಾಗಿತ್ತು. ನಮಗೆ ನೀರಿನ ಸೌಲಭ್ಯವನ್ನ ಕಲ್ಪಿಸಿಕೊಡಿ ಎಂದು ಗ್ರಾಮಸ್ಥರು ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್ ಅವರಿಗೆ ದೂರು ನೀಡಿದರು. ಸದ್ಯದಲ್ಲೇ ಡಿಪಿಆರ್ ಮಾಡಿ ಮರಿಯಮ್ಮನಹಳ್ಳಿ ಸೇರಿದಂತೆ ಸುತ್ತಮುತ್ತಲ ಹಳ್ಳಿಗಳಿಗೆ ನೀರಿನ ವ್ಯವಸ್ಥೆಯನ್ನು ಮಾಡುತ್ತೇವೆ ಎಂದು ಸಚಿವ ಆನಂದ್ ಸಿಂಗ್ ಅವರು ಗ್ರಾಮಸ್ಥರಿಗೆ ಹೇಳಿದ್ದಾರೆ. ನೀರು ಹೋಗ್ಬೇಕಂದಾಗ ಮರಮ್ಮನಹಳ್ಳಿಗೆ ಕೊಟ್ಟೇ ಹೋಗ್ಬೇಕು, ಅದೇ ನಮ್ಮ ಗುರಿ, ಅದೇ ನಮ್ಮ ಹೋರಾಟ. ದಯವಿಟ್ಟು ನಾವು ಹೋರಾಟ ಮಾಡಿದ್ದೀರಿ, ಆ ಹೋರಾಟಕ್ಕೆ ನಮ್ಮ ಬೆಂಬಲವೂ ಇದೆ. ಆದ್ರೆ ಈ ಹೋರಾಟ ಆದ ತಕ್ಷಣ ಸರ್ಕಾರನೇ ನಮ್ದಿದ್ದಾಗ ಹೋರಾಟ ಮಾಡುವಂತ ಅವಶ್ಯಕತೆ ಇಲ್ಲ. ನಾವು ನಿಮ್ಗೆ ಆಶ್ವಾಸನೆ ಕೊಡ್ತಾ ಇದೀವಿ. ನಾನು ಮುಖ್ಯಮಂತ್ರಿಗಳ ಜೊತೆಗೆ ಒಂದು ಮೌಖಿಕವಾಗಿ ನಾವು ಆಗಾಗಲೇ ಚರ್ಚೆ ಮಾಡಿದ್ದೀವಿ. ಆಯ್ತು, ಅದು ಡಿಪಿಆರ್ ಪ್ರಾರಂಭ ಮಾಡ್ರಿ ಅಂತೇಳಿ ನೀವೆಲ್ಲ ಇಲ್ಲಿ ಎಲ್ಲ ಇಷ್ಟ ಇಷ್ಟ ಎಲ್ಲರೂ ಇದ್ದಾರೆ. ಖಂಡಿತವಾಗ್ಲೂ ಆದಷ್ಟು ಬೇಗ ನಾವು ಆ ಡಿಪಿಆರ್ ನ ರೆಡಿ ಮಾಡಿ ನಿಮ್ಮ ಮರಮ್ಮನಹಳ್ಳಿ ಗ್ರಾಮ ಸುತ್ತಮುತ್ತಲು ಗ್ರಾಮಗಳಿಗೆ ಯಾವ್ಯಾವ ಕುಡಿಯೋ ನೀರು ಗ್ರಾಮಗಳು. ಭಾರತ್ ಜೋಡೋ ಐಕ್ಯತೆ ಯಾತ್ರೆಗೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಿಂದ ಸಾವಿರಾರು ಜನ ಭಾಗಿಯಾಗಿದ್ದಾರೆ. ಕರ್ನಾಟಕದಲ್ಲಿ ನಡೆಯುತ್ತಿರುವ ಭಾರತ್ ಜೋಡೋ ಐಕ್ಯತಾ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಬೆಂಬಲಿಸಲು ವಿಧಾನಸಭಾ ಕ್ಷೇತ್ರದಿಂದ 5,000 ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನರೇಂದ್ರ ತಿಳಿಸಿದರು. ಹಿರಿಯೂರಿಗೆ ಬರುತ್ತಿರುವ ರಾಹುಲ್ ಗಾಂಧಿಯವರನ್ನ ಬೆಂಬಲಿಸಿ ಭಾರತ್ ಜೋಡೋ ಐಕ್ಯತಾ ಯಾತ್ರೆಗೆ ಹೋಗುತ್ತಿರುವ ಕಾರ್ಯಕರ್ತರ ವಾಹನಗಳಿಗೆ ಚಾಲನೆ ನೀಡಿ ಮಾತನಾಡಿ, ರಾಜ್ಯದಲ್ಲಿ ರಾಹುಲ್ ಗಾಂಧಿ ಮಾಡುತ್ತಿರುವ ಐಕ್ಯತಾ ಯಾತ್ರೆಗೆ ಲಕ್ಷಾಂತರ ಜನ ಅವರ ಒಟ್ಟಿಗೆ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಅವರಿಗೆ ಶಕ್ತಿಯನ್ನ ತುಂಬುತ್ತಿದ್ದಾರೆ. ಬಿಜೆಪಿ ಪಕ್ಷ ಜಾತಿ ಧರ್ಮ ಆಧಾರದ ಮೇಲೆ ದೇಶವನ್ನ ಹೊಡೆಯುವ ಕೆಲಸ ಮಾಡುತ್ತಿದ್ದಾರೆ. ಕೇಂದ್ರ ಮತ್ತು ರಾಜ್ಯದಲ್ಲಿ ಆಡಳಿತ ನಡೆಸಲು ವಿಫುಲವಾಗಿವೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕುತ್ತದೆ. ಧರ್ಮ ಜಾತಿ ಎಂದು ಜನರನ್ನ ತಪ್ಪುದಾರಿಗೆ ಎಳೆಯುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷ ಬಡವರ ದಿನದಲಿತರ ಪಕ್ಷ. ಮುಂದಿನ ದಿನಗಳಲ್ಲಿ ರಾಜ್ಯ ಮತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ನರೇಂದ್ರ ಮಾತನಾಡಿ, ಬಾಗೇಪಲ್ಲಿ ಕ್ಷೇತ್ರದಿಂದ 100 ವಾಹನಗಳಲ್ಲಿ ಕಾರ್ಯಕರ್ತರು ತೆರಳಲಿದ್ದಾರೆ. ಕೆಡಿಪಿ ಮಾಜಿ ಸದಸ್ಯ ಅಮರನಾಥ ರೆಡ್ಡಿ ಮಾತನಾಡಿ, ಕಾರ್ಯಕರ್ತರು ಜಾಗ್ರತೆಯಿಂದ ಹೋಗೋಣ, ಯಾವುದೇ ಆತುರ ಬೇಡ, ಎಲ್ಲರೂ ಕಾರ್ಯಕ್ರಮ ಮುಗಿದ ನಂತರ ಸೌಖ್ಯವಾಗಿ ಗ್ರಾಮಗಳಿಗೆ ಸೇರಬೇಕು ಎಂದು ಹೇಳಿದರು. ಅವರ ಒಂದು ಇದನ್ನ ಬುದ್ಧಿವಂತಿಕೆಯನ್ನು ಕೂಡ ಬುದ್ಧಿಜೀವಿ, ಜಾತಿ ಧರ್ಮ ಆಧಾರಿತವಾಗಿ ಇವತ್ತು ದೇಶ ವಿಭಜನೆ ಆಗ್ತಾ ಇದೆ. ಇವತ್ತು ರಾಹುಲ್ ಗಾಂಧಿ ಅವರು ಭಾರತ ಎಲ್ಲ ಒಂದೇ, ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜಾತಿ ಧರ್ಮಗಳನ್ನೆಲ್ಲ ಒಗ್ಗೂಡ್ಕೊಂಡು ಈಗ ಅಲ್ಲೇ ನಾವು ನೋಡಿದ್ದೀವಿ. ಏನು ಚಾಮರಾಜನಗರ ಜಿಲ್ಲೆಯಲ್ಲಿ ಬದನವಾದು ಏನು ಅಲ್ಲಿ ರಾಜಶೇಖರ ಮೂರ್ತಿ ಅವರು ಇದ್ದಾಗ ಅಲ್ಲಿ ಒಂದು ಗಲಭೆ ಆಗಿತ್ತು ಲಿಂಗಾಯತರಿಗೂ ಮತ್ತು ದಲಿತರಿಗೆ.
ಇವತ್ತು ಆ ಗ್ರಾಮವನ್ನ ಬದನವಾದ ಗ್ರಾಮವನ್ನ ಇವತ್ತು ಲಿಂಗಾಯತರನ್ನ ಮತ್ತು ದಲಿತರನ್ನ ಜೋಡಣೆ ಮಾಡಿದ್ದಾರೆ. ಇದೆಲ್ಲ ಉದಾಹರಣೆಗಳು ನೋಡ್ತಾ ಇದ್ದೀವಿ. ಸುಮಾರು ರಾಹುಲ್ ಗಾಂಧಿ ಅವರು ಯಾತ್ರೆ ಏನು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಕ್ಷೇತ್ರದಲ್ಲಿ ಇರತಕ್ಕಂಥ ಸಮಸ್ಯೆಗಳನ್ನು ಅವ್ರು ತಿಳ್ಕೊಳ್ತಾ ಇದ್ದಾರೆ. ಮುಂದೆ ಬರೋದು ಕಾಂಗ್ರೆಸ್ ಸರ್ಕಾರನೇ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ. ಈಗಾಗಲೇ ಅವರು ಒಂದು ಅವಾಗ ಅವರ ಒಂದು ಇದನ್ನ ಬುದ್ಧಿವಂತಿಕೆಯನ್ನು ಕೂಡ ಬುದ್ಧಿಜೀವಿ ನಮ್ಮೂರು ಟಿವಿ, ಇದು ಗ್ರಾಮೀಣ ಜನತೆಯ ಧ್ವನಿ.